स्वागत प्रतिलिपि आप बरवणिगे लेखकरिगे उपयोगिसबहुदादंत आप आगिदे बरेयबहुदु मुद्रण माडबहुदु प्रिंट माडबहुदु अदे रीति अदन्न जनरु कूड नोड्तारे अंत ओंदु आप इदु प्रतिलिपि आप अंत ई आप इन ओळभागक्के नीवु बंदाग निमगे सुमारु भाषेयल्लि ई आप गळु लभ्य इदे नोडि कर्नाटकद कन्नड इदे मलयाळ इदे ಅದೇ ರೀತಿ ತೆಲುಗು ಇದೆ ತಮಿಳು ಇದೆ ಇಂಗ್ಲಿಷ್ ಇದೆ ಈ ರೀತಿ ಎಲ್ಲಾ ಭಾಷೆಗಳಲ್ಲಿ ಸುಮಾರು 14 ಭಾಷೆಗಳಲ್ಲಿ ಭಾರತದ 14 ಭಾಷೆಗಳಲ್ಲಿ ಇದು ಲಭ್ಯ ಇದೆ ಇಲ್ಲಿ ನೀವು ಪುಸ್ತಕಗಳನ್ನು ಓದಲಿಕ್ಕೆ ಇದನ್ನ ಹೆಚ್ಚಾಗಿ ಬಳಸಬಹುದು ಹಳೆ ಕಾಲದಲ್ಲೆಲ್ಲ ಅಮ್ಮಂದ್ರು ಸ್ಟೋರಿಗಳನ್ನು ಹೇಳ್ತಾ ಇದ್ರು ಗ್ರ್ಯಾಂಡ್ ಮಾ ಹತ್ರ ಮುತ್ತಜ್ಜಿ ಹತ್ರ ಕೂತ್ಕೊಂಡು ಸ್ಟೋರಿ ಕೇಳೋದು ಅಂತ ಹೇಳಿದ್ರೆ ಮೊಮ್ಮಕ್ಕಳಿಗೆ ಬಹಳಷ್ಟು ಇಷ್ಟವಾದಂತ ಕಥೆಯಾಗಿತ್ತು ಈಗಿನ ಕಾಲದಲ್ಲಿ ಸ್ಟೋರಿ ಹೇಳುವವರ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ ಅಮ್ಮಂದ್ರಿಗೆ ಈಗ ಟೈಮ್ ಇಲ್ಲಲ್ಲ ಆನ್ಲೈನ್ ಮುಖಾಂತರ ಯಾಕೆಂದ್ರೆ ಅವರಿಗೆ ಸ್ಟೋರಿನೂ ಕೂಡ ಗೊತ್ತಿಲ್ಲ ಹೊಸ ಕಥೆಗಳು ಅವರಿಗೆ ಗೊತ್ತಿಲ್ಲ ಸೋ ಇಲ್ಲಿ ಅಡಿಗೆ ಬಗ್ಗೆ ಇರುವಂತ ಸ್ಟೋರೀಸ್ ಇದಾವೆ ಪ್ರೌರ ನಿಗೂಢವಾದ ಕಥೆಗಳಿದ್ದಾವೆ ಕಿರು ಕಥೆಗಳಿದ್ದಾವೆ ಮಹಿಳೆಯರಿಗೆ ಬಳಸುವ ಕಥೆಗಳಿದ್ದಾವೆ ಪ್ರವಾಸದ ಕಥೆಗಳು ಆರೋಗ್ಯದ ಕಥೆಗಳು ಈ ರೀತಿ ತುಂಬಾ ಕ್ಯಾಟಗರಿಯನ್ನ ಮಾಡಿಟ್ಟಿದ್ದಾರೆ ಸಣ್ಣ ಮಕ್ಕಳಿಗೂ ಕೂಡ ನೋಡಿ ಹಾಸ್ಯ ಮಕ್ಕಳಿಗೆ ಹೇಳುವಂತ ಕಥೆಗಳನ್ನು ಕೂಡ ಇದರಲ್ಲಿ ಬೇಕಾದಷ್ಟು ಇದಾವೆ ಇವುಗಳನ್ನ ಬಳಸಬಹುದು ಇವುಗಳನ್ನ ಓದ್ಕೊಳ್ಳಬಹುದು ಓದ್ಬಿಟ್ಟು ಮಕ್ಕಳಿಗೆ ಇಂತ ಕಥೆಗಳನ್ನು ನಾವು ಹೇಳಬಹುದು ಓಕೆ ಸೋ ಹಾಗಾದ್ರೆ ಈಗಿನ ಕಾಲದಲ್ಲಿ ಕಥೆ ಬುಕ್ಗಳನ್ನು ಲೈಬ್ರರಿಯಲ್ಲಿ ಹೋಗ್ಬಿಟ್ಟು ಓದುವಂತ ಬರಹ ಇವುಗಳು ಕಡಿಮೆ ಆಗೋಗಿದೆ ಇತ್ತೀಚಿನ ಕಾಲದಲ್ಲಿ ಸಾಹಿತ್ಯಗಳೇ ಗೊತ್ತಿಲ್ಲ ಧಾರಾವಾಹಿ ಕಥೆಗಳಿದ್ದಾವೆ ಇವುಗಳನ್ನ ಬರೆಯಬಹುದು ಮತ್ತು ಓದಬಹುದು ಓದ್ಬಿಟ್ಟು ಹೇಳಬಹುದು ಈ ರೀತಿ ಎರಡು ಆಪ್ಷನ್ಸ್ ಗೆ ನಾವು ಇದನ್ನ ಈ ಅಪ್ಲಿಕೇಶನ್ ನ ಬಳಸಬಹುದು ನೋಡಿ ಪ್ರವಾಸ ನೀವು ಯಾವತ್ತಾದರೂ ಎಲ್ಲಿಗಾದರೂ ಪ್ರವಾಸ ಹೋಗಿದ್ರೆ ನೀವು ಅದಂತ ಪ್ರವಾಸದ ಬಗ್ಗೆ ಇರುವಂತ ನೆನಪುಗಳನ್ನು ಇಲ್ಲಿ ಬರೆದು ಸೇರಿಸಬಹುದು ಅದನ್ನ ಬುಕ್ ಆಗಿ ಪ್ರಸಿದ್ಧೀಕರಿಸಲ್ಪಡುತ್ತದೆ ಅದೇ ರೀತಿ ಜನರು ಅದನ್ನ ಡೌನ್ಲೋಡ್ ಮಾಡ್ತಾರೆ ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಅದರ ಮುಖಾಂತರ ಹಣನೂ ಕೂಡ ಲಭಿಸುತ್ತದೆ ಈ ರೀತಿ ವ್ಯವಸ್ಥೆಯನ್ನ ಈ ಆಪ್ ನಲ್ಲಿ ಮಾಡಿ ಇಟ್ಟಿದ್ದಾರೆ ಓಕೆ ಸೋ ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ಕ್ಯಾಟಗರಿ ಎಲ್ಲ ನಿಮಗೆ ಕಾಣಿಸ್ತದೆ ಓಕೆ ನಿಮಗೆ ಓದಬಹುದಾದ ಬುಕ್ಗಳು ಅದಕ್ಕಿರುವ ಕ್ಯಾಟಗರಿಗಳು ಮೇಲ್ಗಡೆ ಕಾಣಿಸ್ತದೆ ನೋಡಿ ನಿಮಗೆ ಓದಬಹುದಾದ ಬುಕ್ಗಳು ಮತ್ತು ಅದರ ವಿಭಾಗಗಳು ತೋರಿಸಲ್ಪಟ್ಟಿದೆ ಹೌದು ಇಷ್ಟು ಹೋಮ್ ನಲ್ಲಿ ಇದೆ ಓಕೆ ಇದಾದ ಮೇಲೆ ನಿಮಗೆ ಇಲ್ಲಿ ಗ್ರಂಥಾಲಯ ಅಂತ ಹೇಳಿ ಕೊಟ್ಟಿದ್ದಾರೆ ಲೈಬ್ರರಿ ಅಥವಾ ಗ್ರಂಥಾಲಯ ಅಂತ ಹೇಳಿ ಈ ಗ್ರಂಥಾಲಯದಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಓದಲ್ಪಟ್ಟ ಪುಸ್ತಕಗಳು ಯಾವುದು ಯಾವುದು ಅಂತ ತೋರಿಸಲ್ಪಡ್ತದೆ ಇಲ್ಲಿ ನೀವು ಯಾವುದು ಇನ್ನು ಓದಿಲ್ಲ ಅಂತ ತೋರಿಸ್ತಾ ಇದೆ ಓಕೆ ಮತ್ತೆ ಎಲ್ಲಾ ಬರಹಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬರವಣಿಗೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೋ ಇದು ಬಹಳಷ್ಟು ಸಿಂಪಲ್ ಆಗಿರುವಂತ ವಿಚಾರ ಸಿಂಪಲ್ ಅಂತ ನೀವು ಅಷ್ಟಕ್ಕೊಂದು ತಳ್ಳಿ ಬಿಸಾಕಬಾರದು ನೀವು ಲೇಖಕರಾಗಬೇಕು ಅಂತ ಹೇಳಿ ನಿಮಗೆ ಆಸೆ ಇದ್ರೆ ಇಲ್ಲಿ ಉಪಯೋಗಿಸಿ ನೀವು ಬರೀಬಹುದು ನಿಮಗೆ ಈಗ ಗೊತ್ತಿಲ್ಲ ಅಂತ ಹೇಳಿದ್ರೆ ಮೈಕ್ ಉಪಯೋಗಿಸಿ ಮಾತಾಡಬಹುದು ಸೊ ನನಗೆ ಟೈಪಿಂಗ್ ಬರೋದಿಲ್ಲ ಏನ್ ಮಾಡೋದು ಅಂತ ನಮ್ಮ ಚಾನೆಲ್ ನಲ್ಲೇ ನಾವು ಬೇಕಾದಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಓಕೆ ಈ ಮೈಕ್ ಉಪಯೋಗಿಸಿ ನೀವು ಮಾತಾಡ್ತಾ ಹೋದ್ರೆ ಸಾಕು ಅಲ್ಲಿ ಬರಿತಾ ಹೋಗ್ತದೆ ನೀವೇನ್ ತಲೆಕರಿಸುವಂತ ಅವಶ್ಯಕತೆನೆ ಇಲ್ಲ ಓಕೆ ಯಾವುದೋ ಮಕ್ಕಳ ಕಥೆಯನ್ನು ಹೇಳ್ತಾ ಹೋಗ್ತೀರಿ ರೈಟ್ ಯಾವ ಭಾಷೆ ಬೇಕು ಅದನ್ನ ಚೇಂಜ್ ಮಾಡ್ಕೊಳ್ಳಿ ಮಾತಾಡ್ತಾ ಹೋಗಿ ಅಷ್ಟೇ ಮೈಕ್ ಅನ್ನು ಉಪಯೋಗಿಸಿ ಮಕ್ಕಳಿಗೆ ಕತೆ ಎಂದರೆ ಬಹಳ ಇಷ್ಟ ನೋಡಿ ಈ ರೀತಿ ನೀವು ಮೈಕ್ ಅನ್ನು ಅನ್ಬಿಟ್ಟು ಮಾತಾಡ್ತಾ ಹೋದ್ರೆ ಅದು ಬರಿತಾ ಹೋಗ್ತದೆ ಬೇರೆ ಏನು ಕತೆ ಏನು ಇಲ್ಲ ನಿಮಗೆ ಗೊತ್ತಿರುವಂತ ಕಥೆಯನ್ನು ನೀವು ಹೇಳಿದ್ರೆ ಸಾಕು ಹೌದಾ ಗೊತ್ತಿರುವ ಕತೆ ಹೇಳಿದ್ರೆ ಸಾಕು ಅದೇನಾಗುತ್ತೆ ಅದು ಟೈಪ್ ಹೊಡಿತಾ ಹೋಗ್ತಾ ಇರ್ತದೆ ನೀವು ಅದನ್ನ ಕೊನೆಗೆ ಪ್ರಸಿದ್ಧೀಕರಿಸಬಹುದು ಮಕ್ಕಳ ಹತ್ರ ಹೇಳ್ತಾ ಇರಬೇಕಾದ್ರೆ ಬೇಕಿದ್ರೆ ನೀವು ಇದನ್ನ ಟೈಪ್ ಹೊಡಿಬಹುದು ವೆರಿ ಸಿಂಪಲ್ ರೈಟ್ ಅಟ್ ಲೀಸ್ಟ್ ಇದನ್ನ ಸುಮ್ಮನೆ ಹಿಂಗೆ ಮಾತಾಡ್ತಾ ಹೋದ್ರೆ ಸಾಕು ಏನಾಗುತ್ತೆ ಅದು ಬರಿತಾ ಹೋಗ್ತದೆ ಸೊ ನೀವು ಅದನ್ನ ಪ್ರಸಿದ್ಧೀಕರಿಸಬಹುದು ಶೀರ್ಷಿಕೆ ಒಂದು ಬೇಕಾಗುತ್ತೆ ಪ್ರಸಿದ್ಧೀಕರಿಸಬಹುದು ಇದಾದ್ಮೇಲೆ ಇದರ ಉಪಯೋಗ ಏನು ಅಂತ ಹೇಳಿದ್ರೆ ನೋಡಿ ಎಷ್ಟು ಜನ ನಿಮ್ಮ ಸ್ಟೋರೀಸ್ ಅನ್ನ ಓದಿದ್ರು ಅದರ ಸ್ಟ್ರಾಟಜಿ ತೋರಿಸ್ತದೆ ನಿಮಗೆ ಆನ್ಲೈನ್ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಬಹುದು ಬ್ಲಾಗ್ಗಳಿದಾವೆ ಅದರಲ್ಲಿ ನೀವು ಬರೆಸಬಹುದು ಬರೀಬಹುದು ನೀವು ಬರೆದಂತ ಸ್ಟೋರೀಸ್ ಅನ್ನ ಬೇರೊಬ್ರು ಓದ್ತಾರೆ ಓದ್ಬಿಟ್ಟು ನಿಮಗೆ ಕಾಯಿನ್ಸ್ ಗಳು ಲಭಿಸಲ್ಪಡ್ತದೆ ಓಕೆ ಸೊ ಈ ರೀತಿ ನೋಡಿ ನಿಮಗೆ ಆ ಗ್ರಂಥಾಲಯದಲ್ಲಿ ನಿಮ್ಮ ಸ್ಟೋರೀಸ್ ಅನ್ನ ಯಾರಾದ್ರೂ ಓದಿದ್ರೆ ಕಾಯಿನ್ಸ್ ಲಭಿಸ್ತದೆ ನೀವು ಮತ್ತೊಬ್ಬರ ಸ್ಟೋರೀಸ್ ಅನ್ನು ಓದಿದ್ರು ಕೂಡ ಏನಾಗುತ್ತೆ ಕಾಯಿನ್ಸ್ ಲಭಿಸ್ತದೆ ಅದನ್ನ ಉಪಯೋಗಿಸಬಹುದು ಸೊ ಬರವಣಿಗೆ ಅಂದ್ರೆ ಲೇಖಕರಿಗೆ ಉಪಯೋಗಿಸುವಂತ ಒಂದು ಜಾಗ ಇದೆ
ನೆಕ್ಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಮುದ್ರಣ. ನೀವು ತಿಳ್ಕೊಳ್ಬಹುದು ಇದನ್ನ ಮುದ್ರಣ ಮಾಡಬಹುದು. ಓಕೆ, ಸೊ ನೀವು ಬರೆದಂತ ಸ್ಟೋರೀಸ್ ಅನ್ನ ಈ ಮೊದಲೆಲ್ಲ ನಾವು ಪ್ರಿಂಟಿಂಗ್ ಶಾಪ್ ಅಲ್ಲಿ ತಗೊಂಡೋಗಿ ಪ್ರಿಂಟ್ ಓಡಿಸ್ತಾ ಇದ್ವಿ. ಪ್ರಿಂಟ್ ಓಡಿಸ್ಬಿಟ್ಟು ಬುಕ್ ಮಾಡಿ ಅದನ್ನ ಪ್ರಸಿದ್ಧೀಕರಿಸಬೇಕಿತ್ತು, ಪ್ರಕಾಶಕರಿಗೆ ಕೊಟ್ಬಿಟ್ಟು ಪ್ರಸಿದ್ಧೀಕರಿಸಬೇಕಿತ್ತು. ಅವಾಗಲೇ ನಿಮಗೆ ಅದರ ದುಡ್ಡು ಲಭಿಸ್ತಾ ಇದ್ದಿದ್ದು. ಓಕೆ, ಇಲ್ಲಿ ಅದರ ಕೆಲಸ ಏನೂ ಇಲ್ಲ, ಸುಮ್ಮನೆ ನೀವೇನು ಮಾಡ್ತೀರಿ, ಸ್ಟೋರೀಸ್ ಅನ್ನ ಬರೀತೀರಿ, ಇಲ್ಲೇ ಬರೀತೀರಿ, ಇಲ್ಲೇ ನಿಮಗೆ ಹಣನೂ ಕೂಡ ಲಭಿಸ್ತದೆ. ಅಂತಹ ಸಂಪಾದಕರು ಆಗಬಹುದು ನೀವು. ಓಕೆ, ಸೊ ಅಷ್ಟಕ್ಕೊಂದು ಫೆಸಿಲಿಟಿಗಳನ್ನು ಈ ಆ್ಯಪಲ್ಲಿ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ಆಶ್ಚರ್ಯ ಆಗ್ತದೆ. ಹೊಸ ಸ್ಟೋರೀಸ್ ಯಾರಾದರೂ ಬರೆದಿದ್ರೆ, ಈಗಿನ ಇತ್ತೀಚಿನ ಕಾಲದಲ್ಲಿ ಯಾರಾದರೂ ಬರೆದಿದ್ರೆ ಅದನ್ನ ಎಷ್ಟು ಜನ ಓದಿದ್ರು ನೋಡಿ, ಇಲ್ಲಿ ನೀವು ನೋಡ್ಕೋಬಹುದು. ಬೇಕಿದ್ರೆ ನೋಡಿ, ಇದೊಂದು ಸ್ಟೋರೀಸ್ ಹೌದಾ, ಇವರು ಬರೆದಿರುವಂಥ ಈ ಸ್ಟೋರೀಸನ್ನ 2 ಮಿಲಿಯನ್ ಪೀಪಲ್ ಓದಿದ್ದಾರೆ, ಅವ್ರನ್ನ ಫಾಲೋ ಮಾಡುವಂಥ ಜನಗಳಿದ್ದಾರೆ, ಫಾಲೋವರ್ಸ್. ನೀವು ಫಾಲೋ ಮಾಡ್ಬೋದು ಆ ವ್ಯಕ್ತಿಗಳನ್ನು, ಫಾಲೋ ಮಾಡ್ಬೋದು, ಅದೇ ರೀತಿ ಕಾಯಿನ್ ಲಭಿಸ್ತದೆ. ಹೀಗೆ ಮಿಲಿಯನ್ಸ್ ಪೀಪಲ್ ಬಳಸುವಂಥ ಒಂದು ಆ್ಯಪ್ ಇದು. ನೀವು ಬೇಕಿದ್ರೆ ಇಷ್ಟ ಆದರೆ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇಷ್ಟು ಕೆಲಸಗಳನ್ನು ಮಾಡ್ಬೋದು. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ತಲುಪಿಸಿಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.